ಆತ್ಮೀಯ ಎಲ್ಲ ನನ್ನ ಪತ್ರಕರ್ತ ಬಂಧುಗಳಿಗೆ ಮೊದಲನೇದಾಗಿ ಸ್ವಾಗತ ಹೇಳ್ತಾ ಏನು ನಿನ್ನೆ ಆನೇಕಲ್ಲಲ್ಲಿ ಒಂದು ಕೊರ್ಚಾಕೊರ್ಮ ಬೋವಿ ಲಂಬಾಣಿ ಸಮುದಾಯದವರು ಒಂದು ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಆ ಪತ್ರಿಕಾ ಹೇಳಿಕೆಯಲ್ಲಿ ಸಂಸದ ಕೇಂದ್ರ ಸಚಿವರಾದಂಥ ಎ ನಾರಾಯಣ ಸ್ವಾಮಿ ಅವರು ಒಳಮೀಸ್ತಾತಿನ ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದರೆ ಆ ಒಳಮೀಸ್ತಾತಿದು ಇಡೀ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಅಥವಾ ಯಾವುದೇ ಯಾರಿಗೂ ಮಾಹಿತಿ ಇಲ್ಲ ಅವರು ಸೋರಿಕೆ ಮಾಡಿದರೆ ಅವರು ಅಧಿಕಾರನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ದೇವರಾಜ್ ಮತ್ತು ವೆಂಕಿ ಅವ್ರಿಗೆ ನಾ ಈ ಮೂಲಕ ನಿಮಗೆ ಹೇಳೋದೇನೆಂದರೆ ಅದು ನಿನ್ನೆ ಮೊನ್ನೆ ಹೋರಾಟ ಅಲ್ಲ ಎರಡು ವರ್ಷದ್ದು ಎರಡು 25 ದಶಕದ ಹೋರಾಟ ಇದೆ ಅದು ಮೊದಲನೇದಾಗಿ ಎ ನಾರಾಯಣ ಸ್ವಾಮಿ ಅವರು ಸಂಸದರಾದಂಥ ಎ ನಾರಾಯಣ ಸ್ವಾಮಿನವರು ಸಮಾಜ ಕಲ್ಯಾಣ ಮಂತ್ರಿ ಆಗೋದಕ್ಕಿಂತ ಮುಂಚೆಯಿಂದಲೂ ಸಮಾಜ ಕಲ್ಯಾಣ ಮಂತ್ರಿ ಆಗೋದಕ್ಕಿಂತ ಮುಂಚೆಯಿಂದಲೂ ಈ ಒಳಮೀಸ್ತಾತಿ ಹೋರಾಟವಾಗಿ ಈ ರಾಜ್ಯದಲ್ಲಿ ಸುಮಾರು ಹೋರಾಟಗಳಾಗಿದೆ ಒಂದು ಎರಡನೇದು ನಿನ್ನೆ ನೀವು ಪತ್ರಿಕಾ ಹೇಳಿಕೆಯಲ್ಲಿ ಬಾಬಾ ಸಾಹೇಬರು ನಮಗೆ ಸೇರಿಸಿದರೆ ಬಾಬಾ ಸಾಹೇಬರು ಒಳಮೀಸ್ತಾತಿನ ಎಲ್ಲೂ ಏನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಿದ್ರಿ ಇರಲಿ ಅಲ್ಲಿಗೆ ಆ ವಿಚಾರ ಅಲ್ಲಿಗಿರಲಿ ಬಾಬಾ ಸಾಹೇಬರ ಬಗ್ಗೆ ನೀವು ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ನೀವು ಚುನಾವಣೆ ಸಂದರ್ಭದಲ್ಲಿ ಅಷ್ಟೇನೇ ಒಳಮೀಸ್ತಾತಿ ವಿಚಾರವಾಗಿ ಹೋರಾಟ ಮಾಡ್ತೀರಾ ಅಥವಾ ಈಗ ಒಂದು ರಾಜ್ಯ ಮಟ್ಟದೊಂದು ಸಭೆನ ಕರೆದಿ ಅಥವಾ ಸರ್ಕಾರಕ್ಕೆ ಬೆದರಿಕೆ ಮಾಡೋಂಥ ಒಂದು ಬೆದರಿಕೆ ಒಡ್ಡುವಂಥ ಕೆಲಸ ಮಾಡ್ತೀರಾ ನೀವು 1972ರಲ್ಲಿ ದೇವರಾಜ ಅರಸೂರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವನೂರು ವರದಿ ಬರುತ್ತೆ ಆ ಅವನೂರು ವರದಿಲ್ಲಿ ಆ ಅವನೂರು ವರದಿ ಬರೋದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ನೀವು ಯಾವ್ಯಾವ ಜಾತಿಲಿ ಬೋವಿ ಲಂಬಾಣಿ ಕೊರ್ಚ ಸಮುದಾಯದವರು ನೀವು ಯಾವ್ಯಾವ ಜಾತಿಲಿ ಇದ್ದೀರಿ ಅದನ್ನು ಮೊದಲು ತಿಳ್ಕೊಳ್ಳಿ ಎರಡನೇದು 99 ಜಾತಿ 100 ಜಾತಿನ ತೆಗೆದಾಕ್ತಾರೆ ಎಸ್ ಸಿ ಪಟ್ಟಿಯಿಂದ ಅಂತ ಹೇಳ್ಬಿಟ್ಟು ಹೇಳ್ತಿದ್ರ ಎಸ್ ಸಿ ಪಟ್ಟಿಯಿಂದ ನಾರಾಯಣ ಸ್ವಾಮಿನವರು ಯಾರನ್ನು ತೆಗೆದಾಕ್ಬೇಕು ಅಂತ ಹೇಳಿಲ್ಲ ಎಸ್ ಸಿ ಪಟ್ಟಿಯಿಂದ ಸದಾಶಿವ ಅವರು ಯಾರನ್ನು ತೆಗೆದಾಕ್ರಿ ಅಂತ ಹೇಳ್ಬಿಟ್ಟು ವರದಿ ಮಾಡಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ಹಂಚಿಕೆ ಮಾಡಿರೋದು ಮಾನ್ಯ ನಿವೃತ್ತ ನ್ಯಾಯಮೂರ್ತಿ ಆದಂಥ ಎ ಸದಾಶಿವ ಅವರು ಇಲ್ಲಿ ಇನ್ನೊಂದು ನಿಮಗೆ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನೀವು 10ನೇ ತಾರೀಕು ಮಾಡೋದಾದ್ರು ಮಾಡಿರಿ ದಿನ ಮಾಡಿರಿ ನಾಳೆ ಮಾಡಿರಿ ನಮಗೆ ಆ ವಿಚಾರವಾಗಿ ನಾವು ನಿಮ್ಮ ಹೋರಾಟದ ವಿಚಾರವಾಗಿ ನಾವೇನು ಚಕಾರ ಎತ್ತಲ್ಲ ಆದರೆ ಮಾನ್ಯ ಸಂಸದರಾದಂಥ ನಾರಾಯಣ ಸ್ವಾಮಿ ಅವರು ಈ ಹೋರಾಟಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡ್ತಿದ್ದಾರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಇದೆ ಅಂತ ಹೇಳ್ತಾರೆ ನೀವು ಅದನ್ನು ತೋರಿಸ್ಬೇಕು ಒಂದು ಎರಡನೇದು ಮಾದಿಗ ಸಮುದಾಯದವರು 100 ಜಾತಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮಾದಿಗ ಸಮುದಾಯದಲ್ಲಿ ಎಷ್ಟು ಉಪಜಾತಿ ಬರ್ತವೆ ಮೊದಲು ನೀವು ತಿಳ್ಕೊಳ್ಳ್ರಿ ಬೋವಿ ಕೊರ್ಚ ಕೊರಮ ಲಂಬಾಣಿ ಮತ್ತು ವಲಯ ಸಮುದಾಯದಲ್ಲಿ ಎಷ್ಟು ಉಪಜಾತಿಗಳು ಬರ್ತವೆ ನಿಮಗೆ ಮಾಹಿತಿ ಅಂತ ತಿಳ್ಕೊಳ್ಳ್ರಿ ಎರಡನೇದು ಮೂರನೇದು ಕೊರ್ಚ ಸಮುದಾಯದಲ್ಲಿ ಎಷ್ಟು ಪಂಗಡ ಉಪಪಂಗಡ ಇದೆ ಮತ್ತು ಲಂಬಾಣಿ ಸಮುದಾಯದಲ್ಲಿ ಎಷ್ಟು ಉಪಪಂಗಡ ಇದೆ ಇದನ್ನು ನೀವು ಮೊದಲು ತಿಳ್ಕೊಳ್ಳ್ರಿ ಅದ್ರ ಜೊತೆಯಲ್ಲಿ ನಿಮಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಮಾದಿಗ ಸಮುದಾಯದಲ್ಲಿ ಮಾದಿಗ ಮತ್ತು ಮಾದಿಗ ಉಪಜಾತಿ ಬಂದ್ಬಿಟ್ಟು 50 ವಲಯ ಸಮುದಾಯದಲ್ಲಿ ವಲಯ ಮತ್ತು ಉಪಜಾತಿಗಳು ಬಂದ್ಬಿಟ್ಟು 29-30 ಲಂಬಾಣಿ ಸಮುದಾಯದ ಲಂಬಾಣಿ ಲಂಬಾಡಿ ಸುಕಾಲಿ ಸೋಗಾಲಿ 4 ಉಪಜಾತಿಗಳು ನೀವು ಮತ್ತು ಬೋವಿ ಅಂದರೆ ವಡ್ಡ ಸಂಬಂಧಿತ ಜಾತಿ ಓಡ್ ವಡ್ಡ ವಡ್ಡರ್ ವಡ್ಡ ಇನ್ನು ಕೊರಮ ಸಮುದಾಯದಲ್ಲಿ ಕೊರಮ ಕೊರವ ನೀವು ಹೇಳ್ರಿ ಯಾವ 99 ಜಾತಿಗಳು ಏನು ಬೋವಿ ಕೊರ್ಚ ಕೊರಮ ಸಮುದಾಯದವರು ಮತ್ತು ನಮ್ಮ ಗುರುಗಳಾದಂಥ ಸಿದ್ದರಾಮೇಶ್ವರ ಮಠದವರು ಬೋವಿ ಗುರು ಪಿಡಿದವರು ನೀವು ಹೇಳ್ರಿ 99 ಜಾತಿ ಎಲ್ಲಿದೆ ನಿಮ್ಮದು 99 ಜಾತಿ ನಿಮ್ದು ಎಲ್ಲಿದೆ ಮತ್ತು ನಾರಾಯಣ ಸ್ವಾಮಿ ಅವರು ಎಸ್ ಸಿ ಪಟ್ಟಿಯಿಂದ ಬೋವಿಗಳನ್ನ ತೆಗಿಲೇಬೇಕು ಅನ್ನೋದಾಗಿದ್ದರೆ ನೀವು ಆನೇಕಲ್ನವರು ನೆನ್ನೆ ಏನು ಸ್ಟೇಟ್ಮೆಂಟ್ ಮಾಡಿದ್ರೆ ಬೋವಿ ಕೊರ್ಚ ಕೊರಮದವರು ನಾರಾಯಣ ಸ್ವಾಮಿ ಅವರು ಬೋವಿ ಸಮುದಾಯನ ಲಂಬಾಣಿ ಸಮುದಾಯನ ಕೊರ್ಚ ಕೊರಮನ ತೆಗಿಬೇಕು ಅಂತಿದ್ದರೆ ಈ ಶಿರಾ ಕ್ಷೇತ್ರಕ್ಕೆ ಬಂದರೆ ನಿಮಗೆ ತಾಜಾ ಉದಾಹರಣೆ ಕೊಡ್ತೀವಿ ಈ ಶಿರಾ ಕ್ಷೇತ್ರದಲ್ಲಿ ಅವ್ರದೇ ಪಕ್ಷದ ಅಭ್ಯರ್ಥಿ ಒಬ್ಬ ನಗರಸಭಾ ಸದಸ್ಯ ಇದ್ರೂ ಒಬ್ಬ ಬೋವಿ ಸಮಾಜದನಿಗೆ ಮಾಡಿದ್ದಾರೆ ಒಬ್ಬ ಬೋವಿ ಸಮಾಜದನಿಗೆ ನಗರಸಭೆ ಅಧ್ಯಕ್ಷನಾಗಕ್ಕೆ ನಾರಾಯಣ ಸ್ವಾಮಿ ಸಪೋರ್ಟ್ ಮಾಡಿದರೆ ನೀವು ನಾರಾಯಣ ಸ್ವಾಮಿ ಬಗ್ಗೆ ಮಾತಾಡ್ತೀರ ನಿಮಗೆ ನಾರಾಯಣ ಸ್ವಾಮಿ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ನೀವು ಕಾಂಗ್ರೆಸ್ನ ಏಜೆಂಟ್ಗಳು ನೀವು ಕಾಂಗ್ರೆಸ್ನ ಗುಲಾಮ್ರು ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ರಿ ನೀವು ವಿರೋಧ ಮಾಡಿದರೆ ನಿಮ್ಮ ಆನೇಕಲ್ ಕ್ಷೇತ್ರದಲ್ಲಿ ಚುನಾವಣೆ ಬಂದಾಗ ವಿರೋಧ ಮಾಡಿರಿ ಒಳಮೀಸಲಾತಿ ವಿಚಾರವಾಗಿ ಮಾತಾಡಬೇಕಾದ್ರೆ ನೀವು ಒಳಮೀಸಲಾತಿ ವಿಚಾರವಾಗಿ ನೀವು ಮಾತಾಡಬೇಕಾದ್ರೆ ಪರಿಪೂರ್ಣವಾಗಿ ಮಾಹಿತಿ ತಗೊಳ್ರಿ ಮಾದಿಗ ವಲಯ ಬೋವಿ ಲಂಬಾಣಿ ಕೊರ್ಚ ಕೊರಮ ಮತ್ತು ಇದ್ದಾರೆ ಇದರಲ್ಲಿ ನಾವೆಷ್ಟು ಜನ ಇದ್ದೀವಿ ನಮ್ಮ ಪಂಗಡ ಏನು ನಮ್ಮ ಉಪಪಂಗಡ ಏನು ಅನ್ನೋದು ಮೊದಲು ತಿಳ್ಕೊಳ್ರಿ ಮತ್ತು ಶಿರಾ ತಾಲೂಕಲ್ಲಿ ನಗರಸಭೆ ಅಧ್ಯಕ್ಷದ ಅವಧಿ ಮುಗಿದು 1.5-2 ತಿಂಗಳಾಗಿದೆ ಇವತ್ತಿನವರೆಗೂ ನಾರಾಯಣ ಸ್ವಾಮಿ ಅವರು ಚಕಾರತ್ತಿಲ್ಲ ಯಾಕಂದರೆ
ಅವತ್ತು ನಾರಾಯಣ ಸ್ವಾಮಿ ಅವರು ಮನಸ್ಸು ಮಾಡಿದ್ರಂದಲೇ ಇವತ್ತು ನಿಮ್ಮ ಭೋವಿ ಸಮಾಜದನು ನಮ್ಮ ಶಿರಾ ನಗರಸಭೆ ಅಧ್ಯಕ್ಷ ಆಗಿರೋದು. ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಎಲ್ಲದಕ್ಕೂ ನಾರಾಯಣ ಸ್ವಾಮಿ ಅಲ್ಲ. ಈ ಹಿಂದಗಡೆ ಆಂಜನೇಯರು ನೀವು ಹೇಳ್ತೀರ ಮಾದಿಗರು ಎಲ್ಲೇ ಸೋಲ್ತಿದ್ರು ಅದಕ್ಕೆ ನಾರಾಯಣ ಸ್ವಾಮಿ ಹೊಣೆ ಅಂತ. ನಾರಾಯಣ ಸ್ವಾಮಿ ಹೊಣೆ ಅಲ್ಲ, ಅದಕ್ಕೆಲ್ಲ ಇದಕ್ಕೆಲ್ಲ ಹೊಣೆ ಆಗ್ತಿರೋದು ನಿಮ್ಮ ನಿಮ್ಮನ್ನ ಬೇರೆ ಸಮಾಜದವರು. ಏನು ಒಕ್ಕಲಿಗರು ಲಿಂಗಾಯತರು ಮತ್ತೊಂದು ಮಗದೊಂದು ಜಾತಿ ಭೋವಿ ಅದು ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರು ಮತ್ತು ಕುರುಬರು ಇವರು ನಿಮ್ಮನ್ನ ಒಳಗೆ ಬಿಡ್ಕೊಂತಾರೆ ಇದು ನೀವು ಹೇಳ್ತೀರ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕನಕಗಿರಿ ಅಂತ ಒಂದು ಕ್ಷೇತ್ರ ಬರುತ್ತೆ. ಆ ಕನಕಗಿರಿ ಕ್ಷೇತ್ರದಲ್ಲಿ ಶಿವರಾಜ್ ತಂಗಡಿಯವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮಗೆ ಕಟ್ಟೆ ಕಟ್ಟೋನು ಬೇಕೋ ಚಪ್ಪಲಿ ಒಲೆಯನ್ನು ಬೇಕೋ ಅಂತ. ಅಂದರೆ ನೀವು ವಿಚಾರ ಮಾಡಿರಿ, ನೀವು ಯಾವ ಥರ ಚುನಾವಣೆಯಲ್ಲಿ ಪ್ರಚಾರಗಳು ಮಾಡ್ತೀರ. ಮತ್ತು ನೀವು ಹೇಳ್ತೀರ ನಾರಾಯಣ ಸ್ವಾಮಿ ದುಡ್ಡು ಕೊಡ್ತಾನೆ, ನಾರಾಯಣ ಸ್ವಾಮಿ ದುಡ್ಡು ಕೊಡ್ತಾನೆ ಅಂತ. ಪಿ ರಾಜೀವ್ ಅವರು ನಾವು ಭೋವಿ ಕೊರ್ಚ ಕೊರ್ಮನ ಎಸ್ ಸಿ ಪಟ್ಟಿಯಿಂದ ತೆಗೀರಿ ಅಂತ ಹೇಳ್ಬಿಟ್ಟು ಅಪೀಲ್ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ. ಪಿ ರಾಜೀವ್ ಅವರು ಮೂರು ಟೀಮ್ನ ಮಾಡಿ ನಮಗೆ ನಾವು ಕಳಿಸಿದಂಥ ಒಂದು ಅಪೀಲ್ಗೆ ತಡೆಯೋದಕ್ಕೆ ಮೂರು ಟೀಮ್ ಮಾಡಿ ಕಳಿಸ್ತಾರೆ. ಪ್ರಭು ಚೌಹಾಣ್ ಇದಕ್ಕೆ ಬಂಡವಾಳ ಹಾಕಿರೋದು, ಪಿ ರಾಜೀವ್ ಬಂಡವಾಳ ಹಾಕಿರೋದು. ಮತ್ತೆ ನೀವು ನಾರಾಯಣ ಸ್ವಾಮಿ ಸೋಲಿಸಿದ್ದೀವಿ ಎಳ್ಸತಿ ಅಂತ ಹೇಳ್ತೀರಾ. ನಿಮ್ಮನ್ನು ರಾಜಕೀಯವಾಗಿ ನಾವು ಮಾತಾಡೋದಾದರೆ ನೀವು ಹೇಳ್ತಿದ್ರಲ್ಲ ಎಂಟು ಕ್ಷೇತ್ರ ಅಂತ, ಎಂಟು ಕ್ಷೇತ್ರ ಅಲ್ಲ 36 ಕ್ಷೇತ್ರದಲ್ಲಿ ನಿಮ್ಮನ್ನು ಸೋಲ್ಸೋಂಥ ಕೆಲಸ ಮಾಡ್ತೀವಿ. ಮಾದಿಗ ಮತ್ತು ಮಾದಿಗ ಉಪಜಾತಿಯಲ್ಲಿ 50 ವಲಯ ಮತ್ತು ವಲಯ ಉಪಜಾತಿಯಲ್ಲಿ 29-30 ನಾವು ನಿಮ್ಮನ್ನು ಸೋಲಿಸಲೇಬೇಕು, ನಿಮ್ಮನ್ನು ವಿರೋಧ ಮಾಡಲೇಬೇಕು ಅಂತ ನಾವು ನಿರ್ಣಯ ಮಾಡಿ ನಿಂತ್ಕೊಂಡ್ರೆ ನೀವು ನಮಗೇನು ಅಲ್ಲ. ನೀವು 10 ಮಾಡ್ತಿದ್ರೆ ಮಾಡಿರಿ. ನಾವು ಇದೇ ಶಿರಾ ತಾಲೂಕಲ್ಲಿ ಮುಂದಿನ 17 ಈ ತಿಂಗಳು 17 ನಂತರ ನಿಮಗೆ ಕೌಂಟ್ರಾಗಿ ಮಾಡ್ತೀವಿ ಅಂತನಾದ್ರು ತಿಳ್ಕೊಂಡ್ರೆ ನಿಮ್ಗೆ ಎಚ್ಚರಿಕೆ ಅಂತ ತಿಳ್ಕೊಂಡ್ರೆ ನಮ್ಮ ಹೋರಾಟ 25 ವರ್ಷದ ಹೋರಾಟ. ನಿಮ್ಮಂಗೆ ನೆನ್ನೆ ಮೊನ್ನೆ ಬಂದಾರಲ್ಲ ನಾವು, ಅಥವಾ ನೆನ್ನೆ ಮೊನ್ನೆ ನಿಮಗೆ ಮೀಸಲಾತಿ ಹೋಗುತ್ತೆ ಅಥವಾ ನಮ್ಮವ್ರು ಹೇಳ್ತಾರೆ, ನೆನ್ನೆ ಹೇಳ್ತಿರೋರು ಯಾರು ವೆಂಕಿನೋ ದೇವರಾಜ ಹೇಳ್ತಿದ್ರು ನಮ್ಮ ಸಮಾಜದವರು ಜಲ್ಲಿ ಮೇಲೆ ಮನಿಕಂತಾರೆ ಅಂತ, ನಮ್ಮ ಸಮಾಜದವರು ಅಲ್ಲೇನ ಮಾಡ್ತಾರೆ ಅಂತ. ಬನ್ನಿ ಉತ್ತರ ಕರ್ನಾಟಕದಿಂದ ನಿಮ್ಮದೇ ಬೆಂಗಳೂರಲ್ಲಿ ನಮ್ಮ ಸಮಾಜದವ್ರು ಬಂದು ಯಾವ್ಯಾವ ಥರ ವಾಸ ಮಾಡ್ತಾ ಇದ್ದಾರೆ, ಯಾವ ಥರ ನಮ್ಮ ಸಮಾಜದವ್ರು ಬದುಕ್ತಾ ಇದ್ದಾರೆ ವಿಚಾರ ಮಾಡಿರಿ. ನೀವು ನಮ್ಮ ಸಮಾಜದವ್ರು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ರೋಡಲ್ಲಿ ಬಿದ್ದಿರೋಂಥ ಕಸ ಚರಂಡಲ್ಲಿ ಬಿದ್ದಿರ್ತಕ್ಕಂಥ ಮೋರಿ ಕ್ಲೀನ್ ಮಾಡೋದ್ರಿಂದಲೇ ನಮ್ಮ ಸಮಾಜ ಇವತ್ತು ಅವಂತ ಪರಿಸ್ಥಿತಿಯಲ್ಲಿರೋದು. 6% ನಮ್ಮಲ್ಲಿ ಏನೈತೆ ಸದಾಶಿವರು ಕೊಟ್ಟಿರೋದು, 5% ಏನು ಲಂಬಾಡಿ ವಲಯ ಸಮುದಾಯ ಕೊಟ್ಟೈತೆ, ಮತ್ತು ಭೋವಿ ಲಂಬಾಣಿ ಕೊರತೆಗೆ 3% ಕೊಟ್ಟಿದೆ. ಈ ವಿಚಾರವಾಗಿ ನೀವು ವಿಚಾರ ಮಾಡಿರಿ. ನಿಮ್ಮನ್ನ ತೆಗಿತಾರೆ, ನಾರಾಯಣ ಸ್ವಾಮಿ ತೆಗಿತಾನೆ, ಸಿ ಎಂ ಬೊಮ್ಮಾಯಿ ತೆಗಿತಾರೆ, ಯಾರೋ ಸಿದ್ದರಾಮಯ್ಯ ತೆಗಿತಾನೆ, ಇವೆಲ್ಲ ಸುಳ್ಳು. ನೀವು ಒಂದನ್ನು ಕರೆಕ್ಟಾಗಿ ಮಾಹಿತಿ ಕೊಡ್ರೆ, ನಿಮಗೆ ಜನ ಸೇರಿಸ್ಬೇಕಂದ್ರೆ ನಿಮ್ಮಲ್ಲಿ ಸಂಘಟನೆ ಮಾಡಿ, ಅದು ಬಿಟ್ಬಿಟ್ಟು ಜನ ಸೇರಲಿ ಅಂತ ಹೇಳ್ಬಿಟ್ಟು ನಿಮ್ಮ ಸಮಾಜದ್ದು ಅಥವಾ ನೀವು ಏನು ಕೊರ್ಚೆ ಕೊರ್ಮ ಭೋವಿ ಲಂಬಾಣಿ ಅವ್ರು ಏನು ಮಾಡ್ತಾ ಇದ್ದೀರ, ನೀವು ಈ ಹೋರಾಟಕ್ಕೆ ಜನ ಬರಲಿ ಅಂತ ಹೇಳ್ಬಿಟ್ಟು ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರ. 99 ಜಾತಿ ತೆಗಿತಾರೆ, 99 ಜಾತಿ ತೆಗಿತಾರೆ. ನಿಮ್ಮಲ್ಲಿ ಕುಟ್ಟಾಕಿದ್ರೆ 30 ಜಾತಿ ಇಲ್ಲ, ಉಪಜಾತಿಗಳು ನಿಮ್ಮ ಪಂಗಡದಲ್ಲಿ, ನಿಮ್ಮ ಜಾತಿಯಲ್ಲಿ ಬರ್ತಕ್ಕಂಥ ಉಪಪಂಗಡ 30 99 ಎಲ್ಲಿಂದ ಬಂದ್ಬಿಡ್ತೈತೆ ನಿಮಗೆ? ದಯವಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಬಂದಿನಂದರೆ ಇದನ್ನು ನೀವು ಕಂಟಿನ್ಯೂ ಮಾಡಿದ್ರೆ ನಾರಾಯಣ ಸ್ವಾಮಿ ಯಾರನ್ನು ಸೋಲಿಸಿದ್ದಾರೆ, ಯಾರನ್ನು ಯಾರು ಸೋಲಿಸಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತೈತೆ. ಇದೇ ಒಳಲುಕೆರೆ ಕ್ಷೇತ್ರದಲ್ಲಿ ಚಂದ್ರಪ್ಪ ನಿಮ್ಮ BJP ಪಕ್ಷದ ಚಂದ್ರಪ್ಪ ಅವರು ಗೆದ್ದಿದ್ದಾರೆ, ನಿಮ್ಮ ಸಮಾಜದವರು ಭೋವಿ ಸಮಾಜದವರು. ಅವರು ಗೆಲ್ಲ ಚುನಾವಣೆ ಟೈಮಲ್ಲಿ ಒಳಮೀಸಲಾತಿನ ಕೇಂದ್ರ ಶಿಫಾರಸು ಮಾಡ್ತೀನಿ ಅಂತ ಹೋದಂಥ ಆಂಜನೇಯ ಬೇಕೋ ನಾನು ಬೇಕೋ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಮತ್ತು ಮಾದಿ ಸಮುದಾಯದನ್ನು ಗೆದ್ದರೆ ನೀವು ಅವ್ರ ಹತ್ರ ಹೋಗ್ತೀರಾ ಅಂತ ಹೋಗ್ತಾರೆ. ನಿಮ್ಮಲ್ಲಿ ನೇರವಾಗಿ ಚುನಾವಣೆ ಮಾಡೋಂಥ ವಿಚಾರವೂ ಇಲ್ಲ, ಸಮಾಜದ ವಿಚಾರವೂ ಇಲ್ಲ. ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ನೆನ್ನೆ ಪದೇ ಪದೇ ಹೇಳ್ತಿದ್ದಾರಪ್ಪ ನಿನ್ನ ತಂದೆ, ಯಾವತ್ತಾದರೂ ನೀನು ಬಾಬಾ ಸಾಹೇಬ್ರ ಜಯಂತಿ ದಿನ ಒಂದು ಫೋಟೋ ಇಟ್ಟು ಉದ್ಗಡೆ ಹಚ್ಚಿರೋ ಫೋಟೋ ಇದ್ದರೆ ಸಾಮಾಜಿಕ ಜಾಲತಾಣದಲ್ಲಿ 4 ನಿನಗೆ ನಾನು ಬೇಷ್ ಹೇಳ್ತೀನಿ. ನಿಮ್ಮ ಸಮಾಜದವರು ಈ ದೇಶದಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ, ದೆಹಲಿ ಒಂದು ಬಿಟ್ಟು ನಿಮ್ಮ ಸಮಾಜದವರು ಈ ದೇಶದಲ್ಲಿ ಎಲ್ಲರೂ ಒಂದು ಮೂಲೆಯಲ್ಲಿ ಎಸ್ ಸಿ ಪಟೇಲಿದ್ದರೆ ಅದನ್ನು ತೋರಿಸು. ದೆಹಲಿ ಒಂದು ಬಿಟ್ಟರೆ ನಮ್ಮ ಪಕ್ಕದ ಆಂಧ್ರದಲ್ಲಿ ಭೋವಿ ಸಮಾಜದವರು OBC ಬರ್ತಾರೆ, ಲಂಬಾಣಿ ಸಮಾಜದವರು ST ಬರ್ತಾರೆ. ನಾವು ಇಡೀ ದೇಶದಲ್ಲಿ ಮಾದಿಗರು ವಲಯರು ಇಡೀ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಂಗಿದ್ದೀವೋ ಇಡೀ ದೇಶದಲ್ಲೂ ಹಂಗೆ ಇದ್ದೀವಿ. ದಯವಿಟ್ಟು ನೀವು ಇದನ್ನು ಕಂಟಿನ್ಯೂ ಮಾಡಿದ್ದೆ ಆದರೆ ಒಳಮೀಸಲಾತಿನ ಅಥವಾ ನಮ್ಮ ಸಮಾಜದ ನಾಯಕರು ನಾವು ವಿರೋಧ ಮಾಡದೇ ಆದರೆ ಮುಂದಿನ ದಿನಗಳಲ್ಲಿ ನಾವು SC ಪಟ್ಟಿಯಿಂದ ಇವ್ರನ್ನ ತೆಗೀರಿ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳು ನಾನು ಮುಗಿಸ್ತೀನಿ. ಮತ್ತು ಇನ್ನೊಂದೇನು ಹೇಳೋದಾದರೆ, ಮಾನ್ಯ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿನವರು ಭೋವಿ ಕೊರ್ಚ ಕೊರ್ಮನ ತೆಗೀರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ತೆಗಿತಾರೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಸಮಾಜಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ಈ ತಪ್ಪು ಸಂದೇಶ ಕೊಡೋ ಬದಲು ನಾರಾಯಣ ಸ್ವಾಮಿನವರು ನಮ್ಮ ನಾರಾಯಣ ಸ್ವಾಮಿನವರು ಎಲ್ಲಾದರೂ ಒಂದು ಕಡೆ ಭೋವಿ ಕೊರ್ಚ ಕೊರ್ಮನ SC ಪಟ್ಟಿಯಿಂದ ತೆಗೀರಿ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಒಂದು
ಅವರು ಕೊಟ್ಟಿರ ಲಿಖಿತ ಮುಖಾಂತರ ಕೊಟ್ಟಿರಂತಕಾಗ್ಲಿ ಅಥವಾ ಸರ್ಕಾರಕ್ಕೆ ಏನಾದರೂ ಸಲಿಕೆ ಮಾಡಿರಂತಕದ ಒಂದು ನಿಮ್ಮತ್ರ ಏನ ಸಾಕ್ಷಿ ಇದ್ರೆ ಆ ಸಾಕ್ಷಿನ ಹಾಕ್ರಿ ನಿಮಗೆ ನಾವು ಅದಕ್ಕೆ ಪ್ರತಿಯಾಗಿ ನಮ್ಮತ್ರ ನಾವೇನು ಮಾತಾಡಬೇಕು ಮುಂದೆ ನಿಮ್ಮ ಜೊತೆ ಯಾವ ತರ ಕೂತ್ಕೋಬೇಕು ಅಂತ ಹೇಳಿಬಿಟ್ಟು ನಾವು ವಿಚಾರ ಮಾಡ್ತೀವಿ।